ಶಿವರಾಮ್ ಅವರು ನನಗೆ ವೈಯಕ್ತಿಕವಾಗಿ 1986 ರಲ್ಲಿ ನಮ್ಮ ಅನಭಿಷಕ್ತ ದೊರೆ ಡಾಕ್ಟರ್ ರಾಜಕುಮಾರ್ ಅವರ ನನ್ನನ್ನು ಕರೆಸಿರ್ತಾರೆ ನಾಟಕವನ್ನು ನೋಡಬೇಕು ಅಂತ ಹೇಳಿ ನಾನು ನಾಟಕವನ್ನು ಆ ಸಮಯದಲ್ಲಿ ನಾಟಕ ಸಲುವಾಗಿ ಓಡಾಡಿ ಸಿದ್ಧತೆಯನ್ನು ಮಾಡುತ್ತಾರೆ ಆ ಸಮಯದಲ್ಲಿ ನಾನು ಆಂಟನ್ ಚೆಕಾಫ್ ಅವರ ನಾಯಿ ಅನ್ನೋ ನಾಟಕವನ್ನು ಅವರ ಸಮ್ಮುಖದಲ್ಲಿ ರಾಜಕುಮಾರ್ ಮತ್ತೆ ಇವರೆಲ್ಲರ ಸಮ್ಮುಖದಲ್ಲಿ ಮಾಡ್ತೀನಿ ಆನಂತರದಲ್ಲಿ ನಾನು ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತೀನಿ ಚಿತ್ರರಂಗ ಪ್ರವೇಶ ಮಾಡಿದ ಮೇಲೆ ನಮ್ಮ ಇದೇ ನಮ್ಮ ಶಿವರಾಮ್ ಅವರ ಜೊತೆಯಲ್ಲಿ ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲೇ ಅವರು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟರು ಈಗಲೂ ಇದ್ದಾರೆ ಅಶ್ವಥ್ ನಾರಾಯಣ ಅಂತ ಹೇಳಿ ಅವರು ರಚಿಸಿರುವಂತ ಒಂದು ಬಂಗಾರದ ಹೆಣ್ಣು ನಾಟಕದಲ್ಲಿ ಅವರು ಕಪ್ಪಣ್ಣನ ಪಾತ್ರ ಈಗ ಅವರ ಜೊತೆಯಲ್ಲಿ ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಬರ್ತಾ ಇರ್ತಾರೆ ಅವರ ಮನೆಗೆ ಹೋಗುವಂತ ಸಂದರ್ಭಗಳು ಬರ್ತಾ ಇರ್ತವೆ ಇಲ್ಲಿ ಒಂದು ಸನ್ನಿವೇಶ ನನಗೆ ನೆನಪಾಗುತ್ತೆ ಕ್ರೈಮ್ ಅನ್ನೋ ಸಿನಿಮಾದಲ್ಲಿ ಅವರು ಒಂದು ಪತ್ರಕರ್ತನ ಪಾತ್ರ ಮಾಡಿರ್ತಾರೆ ಆ ಪಾತ್ರ ಆ ಪಾತ್ರಕ್ಕೆ ತುಂಬಾ ಚಿಕ್ಕ ಜುಬ್ಬುವನ್ನು ಹಾಕೊಂಡಿರ್ತಾರೆ ನಾನು ಕೇಳ್ತೀನಿ ಸರ್ ಇದೇನು ಸರ್ ಪತ್ರಕರ್ತರಾಗಿದ್ರಿ ಚಿಕ್ಕ ಜುಬ್ಬ ಹಾಕೊಂಡ್ಬಿಟ್ಟಿರಿ ಅಂತ ಇಲ್ಲ ಇದು ಇಲ್ಲಿ ಸಿನಿಮಾದಲ್ಲಿ ಕೊಟ್ಟಿರೋ ಕಾಸ್ಟ್ಯೂಮ್ ನನಗೆ ಹೊಂದಾಣಿಕೆ ಆಗಲಿಲ್ಲ ಅದಕ್ಕೆ ನಂದೇ ಹಾಕೊಂಡೆ ಅಂತ ಮತ್ತೆ ಚಿಕ್ಕದಾಗಿದೆಯಲ್ಲ ಸರ್ ಅಂತ ಹೇಳ್ತೀನಿ ಅಂದರೆ ಇದಕ್ಕೆ 40 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ಏನು ಸರ್ 40 ವರ್ಷಗಳ ಇತಿಹಾಸ ಅಂತ ಹೇಳ್ತಾರೆ ಹೌದು ಬೆರತ ಜೀವ ಸಿನಿಮಾದಲ್ಲಿ ಇದನ್ನು ನಾನು ಬಳಸಿದ್ದೆ ಅದನ್ನು ಹಾಗೆ ಉಳಿಸ್ಕೊಂಡು ಬಂದೀನಿ ಅಂತ ಅವ್ರ ಮನೆಗೆ ಹೋದಾಗ ವಸ್ತ್ರಗಳು ಉಡುಪು ವಿನ್ಯಾಸಗಳು ಜೊತೆಗೆ ಅನೇಕ ಪುಸ್ತಕಗಳ ಭಂಡಾರ ಇರುತ್ತೆ ನಾನು ಒಂದು ರಂಗಭೂಮಿಗೆ ಮೀಸಲಾದ ಒಂದು ರಂಗ ವಿನೋದ ಅನ್ನೋ ಪತ್ರಿಕೆಯನ್ನು ಕಳೆದ 9 ವರ್ಷದಿಂದ ತರ್ತಾ ಇದ್ದೀನಿ ಅದರಿಂದ ಗೆಜ್ಜೆ ಹೆಜ್ಜೆ ಅಂತ ಪತ್ರಿಕೆ ತಂದೆ ಅನಿರೀಕ್ಷಿತವಾಗಿ ಹಣದ ಮುಗ್ಗಟ್ಟು ನಿಂತೋಯ್ತು ಈಗಲೂ ರಂಗ ವಿನೋದ ತರ್ತೀನಿ ಯಾವಾಗ ನಿಲ್ಲುತ್ತೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ಕನ್ನಡ ರಂಗಭೂಮಿಗೆ ಇರೋದು ಒಂದೇ ಒಂದು ಪತ್ರಿಕೆ ಅದು ರಂಗ ವಿನೋದ ಆಗ ನಮ್ಮ ಶಿವರಾಮ್ ಅವರು ಈಗ ಮೊನ್ನೆ ಈ ಗಂಗಾ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಬಂದಾಗ ಈ ಪತ್ರಿಕೆ ನಿಲ್ಲಬೇಕು ರಮಾನ್ ರಂಗಭೂಮಿ ಕರ್ನಾಟಕದಲ್ಲಿ ಯಾವುದು ಪತ್ರಿಕೆ ಇಲ್ಲ ನಾನು ಸಹಕಾರ ಕೊಡ್ತೀನಿ ನೀವು ನನ್ನ ಮನೆಗೆ ಆಗಾಗ್ಗೆ ಬರ್ತಾ ಇರಿ ಅಂತ ಹೇಳಿದರು ಆದರೆ ಅನಿರೀಕ್ಷಿತ ಯಾರನ್ನೂ ಬಿಟ್ಟಿಲ್ಲ ಸಾವು ಕರೆ ಬಂದಾಗ ಹೋಗಬೇಕು ನಾವು ನೀವು ಆದರೂ ಭಾಳ ನೋವಾಗುತ್ತೆ ಹಿರಿಯ ಜೀವ ಎಲ್ಲರ ಜೊತೆ ಒಡನಾಟ ಇದ್ದಂಥವರು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಾಟಕಗಳಲ್ಲಿ ಪಾತ್ರ ವಹಿಸ್ತಾ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ತಮ್ಮದೇ ಆದಂಥ ವಿಶಿಷ್ಟ ರೀತಿಯ ಛಾಪನ್ನು ಹೊತ್ತಿದ್ದವರು ಯಾಕೆ ಅಂತಂದರೆ ಇವರು ನಿರ್ಮಾಪಕರಾಗಿ ಹಲವಾರು ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದರು ಆಮೇಲೆ ಒಬ್ಬರು ಏನಾದರೂ ಮಾತಾಡಬೇಕಾದ್ರೆ ನಿಷ್ಠೂರವಾಗಿ ನೇರವಾಗಿ ಮಾತಾಡ್ಬಿಡೋರು ನಾನು ಪತ್ರಿಕೆ ತರೋದು ಇವತ್ತಿನ ದಿನ ಭಾಳ ಕಷ್ಟ ಯಾಕೆ ಅಂತಂದರೆ ಮೊಬೈಲ್ ಎಲ್ಲರ ಬಳಿನೇ ಇದೆ ಪತ್ರಿಕೆ ತರೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಜನಗಳು ಪತ್ರಿಕೆ ಓದೋದೇ ಇಲ್ಲ ಕನ್ನಡದ ಬಗ್ಗೆ ನಾನು ತರೋದು ತುಂಬ ಕಷ್ಟ ಆಗ್ತಾ ಇದೆ ಅಂತ ಕೆಲವರು ನಮ್ಮ ಸಿನಿಮಾ ಕಲಾವಿದರು ಹೇಳಿದ್ರು ಇದನ್ನು ಯೂಟ್ಯೂಬ್ಗೆ ಹಾಕ್ಬಿಡಿ ಅಥವಾ ಫೇಸ್ಬುಕ್ಕಲ್ಲಿ ಹಾಕ್ಬಿಡಿ ಅಂತ ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಹಾಕ್ಬೋದು ಆದರೆ ಮುದ್ರಣ ಮಾಧ್ಯಮ ಬೇಕಲ್ವಾ ಅದನ್ನು ನೀವು ಮಾಡಿರಮಾನ ಅಂತ ಹೇಳಿದ್ರು ಮಾಡ್ತಾ ಇದ್ದೀನಿ ಈಗೇನಪ್ಪ ಹೇಳ್ತೀನಿ ಅಂತಂದರೆ ಚಿತ್ರರಂಗದ ಗಣ್ಯರೆಲ್ಲ ಬಂದಿದ್ದಾರೆ ಅವರ ಒಂದು ಸೇವೆಯನ್ನು ನಾವು ಗುರುತಿಸ್ತಾ ಇದ್ವಿ ಅವರ ಪುತ್ಥಳಿಯನ್ನು ಎಲ್ಲಾದರೂ ಒಂದು ಬೆಂಗಳೂರಿನ ಒಂದು ಪ್ರಮುಖ ರಸ್ತೆಯಲ್ಲಿ ಹಾಕೋದ್ರ ಮುಖೇನ ಅವ್ರನ್ನ ನೆನಪು ಮಾಡ್ಕೋಬೇಕು ಅದು ಒಂದು ಪುಸ್ತಕದಲ್ಲೂ ಅವ್ರ ಬಗ್ಗೆ ಒಂದು ದಾಖಲಾಗಬೇಕು ಅಂತ ಇದು ನನ್ನ ಅಭಿಲಾಷೆ ಜೊತೆಗೆ ಅವರ ಕುಟುಂಬ ವರ್ಗದವ್ರಿಗೆ ಅವರ ಅಭಿಮಾನಿಗಳಿಗೆ ಎಲ್ರಿಗೂ ದುಃಖ ಭರಿಸೋ ಶಕ್ತಿ ಕೊಡಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಆ ಸೃಷ್ಟಿಕರ್ತ ನೀಡಬೇಕು ಅಂತ ಕೇಳ್ಕೊಳ್ತೀನಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ